ರಂಗೇಗೌಡ ಮಿಸ್ಟ್ರಾಂಡ್ ಮೇಸಸ್ ರಂಗೇಗೌಡ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 6 ಅಡಿ 3 ಅಡಿ ಗುಂಡಿ ತೆಗೆದು ತಯಾರು ಮಾಡ್ಕೋ, ಅದರಲ್ಲಿ ನನ್ನೂ ನನ್ನ ಮಗನೂ ಮುಚ್ಚುವಂತೆ. ಆಂಟಿ, ಸಾಯೋದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ರಂಗೇಗೌಡರು ಹೋಗಿದಾರಲ್ಲ, ಎಲ್ಲ ಸರಿ ಮಾಡ್ತಾರೆ. ನಾಳೆ ಅಖಾಡ ಸಿದ್ಧ ಮಾಡೇ ಬಿಡಿ, ನಡೆಯೋ ಪಂದ್ಯ ನಡೀಲಿ. ಸರಿ ಮಾಡೋ ಸಂಸ್ಕೆ ಹುಲಿ ಯಾವತ್ತು ಬಲಿಯಾಗಕ್ಕಿಲ್ಲ ಅನ್ನೋದನ್ನ ನಾನ್ ತೋರಿಸ್ಕೊಡ್ತೀನಿ. ವಿಚಾರದಲ್ಲಿ ಹಾಡದ್ ಬಿಟ್ರೆ ನನ್ನ ಕೈಲಿ ಏನು ಮಾಡಕ್ ಆಗಿಲ್ಲ ಕಣವ. ಹಂಗೆ ನಾಳೆ ನಡೆಯೋ ಪರೀಕ್ಷೆನಾಗೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇಡವ. ಏನ್ ಸುಬ್ಬಕ್ಕ, ಆಗ್ಲೋ ಈಗ್ಲೋ ಹೋಗ ಜೀವ ನಿಂದು. ಕೊನೆಗಾಲದಾಗೆ ಮಗ ಪಕ್ಕದಾಗ ಇರ್ಬೇಕು ನೋಡ್ಕೊಳಕ್ಕೆ. ಆದ್ರೆ ಏನ್ ಮಾಡ್ತೀಯಾ, ಹಾಳಾದ ರಂಗೇಗೌಡನ ಮಾತು ಕಟ್ಕೊಂಡು ಕಬಡ್ಡಿ ಆಡಕ್ ಹೊಂಟವನು. ಮೊನ್ನೆ ಭೋಗಾದಿ, ಆ ಭೋಗಾದಿ ತೀಮ್ನಾಗ ಏನಾಯ್ತು ಗೊತ್ತಾತು, ಒಬ್ಬ ಹುಡುಗನ ಕಾಲು ನೋವು ಅಂತ ಕರ್ಕೊಂಡೋದು. ನೋಡಿದ್ರೆ ಕಾಲು ಮುಳದೆ ಮುರಿದೋಗ್ಬಿಟ್ಟೈತೆ. ಅಲ್ಲ, ಹಂಗೇನಾದ್ರೂ ನಿನ್ನ ಮಗನಿಗೂ ಮೂಳೆ ಮುರಿದ ಏನ್ ಮಾಡ್ತಿ ಅಲ್ವೇ? ಅಲ್ಲ, ಕೊನೆಗಾಲದಾಗೆ ಒಬ್ಬೊಂದ್ರಿಗೆ ಕೊಳ್ಳಿಕ್ಕಿಲ್ಲ ಹಿಡಿಯಕ್ಕೆ ಮಗ ಬೇಕೋ ಬೇಡವೋ? ಅವನೇ ಇಲ್ಲ ಅಂದ್ರೆ ಏನವ ಮಾಡ್ತಿ? ನನ್ನ ಮಕ್ಕಳು ಬೇರೆ, ಈ ಪಂದ್ಯ ಗೆಲ್ಲಬೇಕು ಅಂತ ಆಟ ಆಡ್ಕೊಂಡು ಕೂತವೆ. ನಾಳೆ ನಿನ್ನ ಮಗನ ಕತೆ ಏನ್ ಕತೆಯೋ ಏನೋ ಯೋಚನೆ ಮಾಡವ. ಎಲ್ಲ ನಿನ್ನ ತೀರ್ಮಾನಕ್ಕೆ ಬಿಟ್ಟಿವ್ನಿ. ಬರ್ಲೇನವ, ನಮಸ್ಕಾರ, ಬರ್ರೋ. ಗೌಡ್ರ, ನಮ್ಮ ತಂಡದವ್ರೆಲ್ಲರನ್ನೂ ಕರ್ಕೊಂಬಂದಿದ್ದೀನಿ. ಹೌದೇ, ಒಳ್ಳೇದಾಯ್ತು ಬಿಡ್ರಲ್ಲ, ನಾನೇ ಅವ್ರ ತಾವ್ ಮಾತಾಡ್ತೀನಿ, ಬನ್ನಿ. ಕಬಡ್ಡಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ತಂಡಕ್ಕೆ ಬಂದ್ರಿ. ನಾವ್ ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಅರ್ಥ ಮಾಡ್ಕೊಂಡು ಆಟ ಕಲ್ತ್ಕೊಂಡ್ರಿ. ಇವತ್ತು ನಮ್ಮ ತಂಡ 4 ಪಂದ್ಯದಲ್ಲಿ ಗೆದ್ದು 1 ಪಂದ್ಯನ ಸಮ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮದು ಪಾಲಿದೆ. ಅದರಿಂದ ನಾಳೆ ನಮ್ಮ ತಂಡ ಫೈನಲ್ ಆಡಬೇಕಾಗದೆ. ಮತ್ತೆ ಇದೆಲ್ಲ ಆಗ್ತಾ ಇರೋದು ನೋಡಿದ್ರೆ ನಾವಿವತ್ತು ಗೆದ್ದು ನಾಳೆ ಆಡಕ್ಕೆ ಯಾಕೆ ಉಳ್ಕೊಂಡ್ವೋ ಅನ್ನಿಸ್ತದೆ. ನಾವಿವತ್ತು ಗೆಲ್ಲಿ ಸೋಲಿ ಆಡಲೇಬೇಕು ಅಂತ ಆಡ್ದು, ಆದರೆ ನಾಳೆ ಹಂಗಲ್ಲ, ನಾವು ಗೆಲ್ಲಲೇಬೇಕಾದ ಪರಿಸ್ಥಿತಿ ಬಂದದೆ. ನಮ್ಮ ಮಾವ ಕುಡಿದ ಮತ್ತಲ್ಲಿ ನಾಳೆ ನಾವು ಗೆದ್ದೇ ಗೆಲ್ತೀವಿ, ಇಲ್ಲಾಂದ್ರೆ ನನ್ನ ಮಗಳನ್ನ ನಿನ್ನ ಮಗನ್ ಕೊಡ್ತೀವಿ ಅಂತ ಆ ಸಕುನಿ ಮಾಮಂಗೆ ಮಾತು ಕೊಟ್ಟು ಬಂದವನೆ. ಐಶ್ಯ, ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತದೆ, ತಾನೆತ್ ಮಗಳನ್ನೇ ಜೂಜಲ್ಲಿಟ್ಟು ಬಂದಿರೋ ಆ ವಯ್ಯಂಗೆ ನಾನೇನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಯಾಕೆ ಅಂದರೆ ಆ ವಯ್ಯ ಇನ್ನೂ ಕುಡ್ದಿರೋ ಮತ್ತಿಂದ ಹೊರಿಕೆ ಬಂದಿಲ್ಲ. ಒಂದು ಹೆಣ್ಮಗಿನ ಜೂಜಲ್ಲಿ ಇಡೋದು ಅಂದರೆ ತಮಾಷೆ ಮಾತೆ. ಅನ್ನ ತಿನ್ನೋನು ಯಾವನೇ ಆದರೂ ಇಂಥ ಕ್ಯಾಮೆ ಮಾಡೋಕ್ಕಿಲ್ಲ, ಆದರೆ ನೀನು ಇಂಥ ಕ್ಯಾಮೆ ಮಾಡಿ ಬಂದು ನಿಂತಿದ್ಯಲ್ಲ, ನಿನಗೆ ನಾಚಿಕೆ ಆಗೋಕ್ಕಿಲ್ವಾ? ಅದು ದ್ರೌಪದಿನ ಅಲ್ಲವ್ರ ಜೂಜ್ಗಿಟ್ಟು ಏನಾದರೂ ಅಂತ ಗೊತ್ತದೆ ತಾನೇ? ಗೊತ್ತಿದ್ದು ಇಂಥ ಕ್ಯಾಮೆ ಮಾಡಿ ಬಂದಿದ್ಯಲ್ಲ. ತಪ್ಪು ಅಂತ ಗೊತ್ತಿದ್ರು ನಾವು ನಾಳೆ ಆಡಲೇಬೇಕಾಗದೆ. ಆದರೆ ನಾಳೆ ನಾವು ಆಡೋದು ನಾವು ಗೆಲ್ಲಬೇಕು ಅಂತಲ್ಲ, ಒಂದು ಹೆಣ್ಮಗಿನ ಮಾನ ಕಾಪಾಡೋದಕ್ಕೋಸ್ಕರ. ಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಪಿರಣ ಒತ್ತೆ ಇಟ್ಟಾದ್ರೂ ಸರಿ ಈ ಪಂದ್ಯ ಆಡ್ತೀವಿ, ನಮ್ಮ ಪಂದ್ಯ ಗೆಲ್ಲುವಂಗೆ ಮಾಡೇ ಮಾಡ್ತೀವಿ. ಗೌಡ್ರೆ,
ಗೌಡ್ರೆ, ಆಟ ಆಡಕ್ ನಮ್ಗೊಂದು ಅವಕಾಶ ಕೊಟ್ಟಿದ್ದೀರಿ. ಈ ಋಣ ತೀರ್ಸಕ್ ನಮ್ಗೊಂದೇ ಒಂದು ಅವಕಾಶ, ನಾವ್ ತೀರ್ಸೇ ತೀರಿಸ್ತೀವಿ. ಗೌಡ್ರೆ, ನಮ್ಮೇಲೆ ನಂಬಿಕೆ ಇಡಿ ಗೌಡ್ರೆ, ನಾವ್ ನಂಬಿಕೆ ಉಳಿಸ್ಕೋತೀವಿ. ಮಿಸ್ಟರ್ ರಂಗೇಗೌಡ, ನೀನು ಗೆಲ್ಲಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ಯಾ, ಆದ್ರೆ ನೀನು ನಾಳೆ ಸೋತು ಆ ದರಿದ್ರ ಕಮಲಿನ ನಿನ್ನ ಕೈಯಾರೆ ಆ ಶಕುನಿ ಮಗಂಗೆ ಒಪ್ಸೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನೋಡೇ ನೋಡ್ತೀನಿ. ಬಸ್ರಿ ಅಂತೆ, ಅಯ್ಯೋ ಪಾಪ. ಅಲ್ಲ, ಇಂಥ ಟೈಮಿಗೆ ಎಂಡ್ರು ಕೂಟೆ ಇರೋದು ಬಿಟ್ಬಿಟ್ಟು ಕಬಡ್ಡಿ ಆಟ ಆಡಕೊಂಡವನಂತೆ ನಿನ್ನ ಗಂಡ ಕಿಟ್ಟಿ. ಏನು ಹೇಳೋದು ಇದಕ್ಕೆ? ನಮ್ಮ ಹುಡುಗರು ಬೇರೆ, ಆ ಒಳದು ತಂಡದ ಹುಡುಗನಿಗೆ ಕೈ ಮುರಿದವ್ರಿ. ಕಟ್ಟಕ್ಕೆ ಹಾಕಿಲ್ಲ ಅಂದ್ಬಿಟ್ಟಂತೆ ಡಾಕ್ಟ್ರು. ಏನವ ಒಡೆದು ನೋಡು, ನಾಳೆ ಹುಟ್ಟೋ ಮಗಿನ ನಿನ್ನ ಗಂಡ ಸ್ವಂತ ಕೈನಾಗಿ ಆಟ ಆಡಿಸ್ಬೇಕು ಅಂತ ಇದ್ದರೆ ಒಳ್ಳೆ ತೀರ್ಮಾನಕ್ಕೆ ಬಾ. ಜಾಣೆಗೆ ಮಾತಿನ ಪೆಟ್ಟು ಅರ್ಥ ಆತಲ್ವೋ? ನೋಡು, ಅಳ್ಬಾರ್ದು. ಈಗ ಏನಾಯ್ತು ಅಂತ ಇಷ್ಟೊಂದು ಅಳ್ತಾ ಇದೀಯಾ? ನಿಮಗ್ ಗೊತ್ತಿಲ್ಲ ಅಕ್ಕ, ಅವ್ರ ಸ್ಯಾನೆ ಕೆಟ್ಟವರು. ನಾಳೆ ಏನಾದ್ರು ಮಾವರ್ ಕಬಡ್ಡಿ ಆಡಿದ್ರೆ ಅವ್ರನ್ನ ಸೋಲ್ಸಿ ನನ್ನ ಲಗ್ನ ಮಾಡ್ಕೊಂಡ್ ಕರ್ಕೊಂಡು ಹೋಯ್ತಾರೆ. ಅವ್ರ ಸ್ಯಾನೆ ಹಿಂಸೆ ಕೊಡ್ತಾರಕ್ಕ. ಹಂಗೇನಾದ್ರು ಆದ್ರೆ ನನ್ ಬದುಕಿರಕ್ಕಿಲ್ಲ. ನೀವೇ ಮಾವಂಗೆ ಹೇಳಿ ಅಕ್ಕ, ಈ ಆಟ ಎಲ್ಲ ಆಡೋದ್ ಬೇಡ ಅಂತ. ಸರಿ ಆಯ್ತು, ಹೇಳ್ತೀನಿ. ಮೊದ್ಲು ನೀನು ಅಳೋದ್ ನಿಲ್ಸು. ನೀನ್ ನನ್ ಮಾತು ಕೇಳ್ತೀಯಲ್ಲ, ಅಳ್ಬಾರ್ದು. ಒಳ್ಳೆ ಹುಡುಗಿ ಅಲ್ವಾ, ಅಳ್ಬಾರ್ದು. ನೋಡು, ನೀನ್ ನಗ್ನಗ್ತಾ ಇದ್ರೆ ನೋಡೋದಕ್ಕೆ ಇನ್ನೂ ಲಕ್ಷಣ. ಅಳ್ಬಾರ್ದು. ಆಂಟಿ, ಯಾಕೆ ಅಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಆಂಟಿ, ನೀವೇ ಹೀಗೆ ಅಳ್ತಾ ಇದ್ರೆ ಅಪ್ಪ ಕಮಲಿ ಏನ್ ಮಾಡ್ತಾಳೆ ಹೇಳಿ? ನಿನಗ ಅವ್ರ ಬಗ್ಗೆ ಗೊತ್ತಿಲ್ಲ ಕಣವ್ವ, ಅದಕ್ಕೆ ಹಿಂಗೆ ಧೈರ್ಯವಾಗಿದೆಯಾ? ಆಂಟಿ, ನನಗವ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾನು ಧೈರ್ಯವಾಗಿಲ್ಲ. ನನ್ನ ಗಂಡನ ಮೇಲಿರೋ ನಂಬಿಕೆ, ಅವ್ರ ಶಕ್ತಿ ಮೇಲಿರೋ ನಂಬಿಕೆ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಧೈರ್ಯವಾಗಿದ್ದೀನಿ. ಕೆಲವು ಕಿತ ಆ ಶಕ್ತಿನೂ ಮಂಕ್ ಮಾಡೋ ಯುಕ್ತಿ ಅವ್ರ ತವ ಅದೇ ಕಣವ. ಅವನ ಕುತಂತ್ರ ನೋಡಿ ಹಳ್ಳಿ ಜನ ಎಲ್ಲ ಅವನ್ನ ಶಕುನಿ ಶಂಕರ ಅಂತಾರೆ. ಶಕುನಿ ಲೆಕ್ಕಾಚಾರದಲ್ಲಿ ಸೋತರು ಇವನ್ ಮಾತ್ರ ಯಾವುದೇ ಕಾರಣಕ್ಕೂ ಸೋಲಕ್ಕಿಲ್ಲ. ಅವನ ಉದ್ದೇಶ ಕಮಲಿ ಲಗ್ನ ಆಗ್ಬೇಕು ಅನ್ನೋದು ಒಂದೇ, ಅದಕ್ಕೆ ಅವ್ರು ಏನ್ ಬೇಕಾದ್ರು ಮಾಡ್ತಾರೆ. ಅವ್ರ ಯಾಕೆ ಕಮಲಿನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾರೆ? ಐಶ್ವರ್ಯ, ಓದ್ ಕಿತ ಕಂಕಣ ಕಟ್ಟುವಾಗ ಅವನು ನನ್ನ ಮಗಿನ ಕೈ ಮಡಗ್ದ ಅಂತ ರಂಗೇಗೌಡ ಪಂಚಾಯತಿಗೆ ಸೇರಿಸ್ದ. ಅವಾಗ ಅವರೆಲ್ಲ ಪಂಚಾಯತಿಯಲ್ಲಿ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅದಕ್ಕೆ ಆ ರಂಗೇಗೌಡ ಆ ಶಕುನಿ ಶಂಕರನು ಅವ್ನ ಮಕ್ಕಳು 12 ತಿಂಗಳು ಗಡಿಪಾರ ಮಾಡ್ದ. ಆ ಅವಮಾನಕ್ಕೆ ಆ ಶಕುನಿ ಶಂಕರ ನನ್ನ ಮಗಳನ್ನ ಸೊಸೆ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಪಣ ತೊಟ್ಟು ಈ ದಾರಿ ಹಿಡ್ದವನೆ. ಈ ಕಬಡ್ಡಿ ಆಟ ಎಲ್ಲ ನಮಗ್ ಬೇಡ ಕಣವ್ವ. ಇದರಿಂದ ಏನ್ ಸಂಪಾದನೆ ಮಾಡೋದಿಲ್ಲ. ಹೆಂಗಾರು ಸರಿ, ನನ್ ಮಗಿ ಜೀವನ ಸಂದಾಗಿದ್ರೆ ನನಗ ಆಟೇ ಸಾಕು. ರಂಗೇಗೌಡ ಆಡೋದ್ ಬೇಡ ಅಂತ ನೀನಾದ್ರೂ ಹೇಳವ್ವ. ಯಾಕಂದ್ರೆ ಅವನ್ ಆಡಿ ಅಕಸ್ಮಾತ್ ಏನಾದ್ರು ಸೋದ್ರೆ ಅವನಿಗೆ ನನ್ ಮಗಳು ಕೊಟ್ಟು ಲಗ್ನ ಮಾಡ್ಬೇಕಾಗಿದೆ ಕಣವ್ವ. ಆಂಟಿ, ನೀವಿಷ್ಟು ವರ್ಷ ಅವ್ರ ಜೊತೆಲಿದ್ದು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅವರು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಣನಾದರೂ ಬಿಡ್ತಾರೆ, ಆದರೆ ಇಟ್ಟು ಹೆಜ್ಜೆನ ಹಿಂದೆ ಇಡೋರಲ್ಲ. ಕೊಳ್ಳೋನ್ಗೆ ಒಂದು ದಾರಿ ಆದರೆ ಕಾಯೋನ್ಗೆ 100 ದಾರಿ. ನನ್ನ ರಂಗೇಗೌಡ್ರದು ಕಾಯೋ ಸೈನ್ಯ.
ತನ್ನವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಣನಾದ್ರೂ ಒತ್ತೆ ಇರ್ತಾರೆ. ಅದು ಒಂದು ಹೆಣ್ಣಿನ ಮಾನದ ವಿಚಾರ ಬಂದಾಗ ಇನ್ನೂ ಒಂದು ಹೆಜ್ಜೆ ಮುಂದೆ. ಆಂಟಿ, ಧರ್ಮದ ರಕ್ಷಣೆಗೋಸ್ಕರ ಯುದ್ಧಕ್ಕೆ ನಿಂತಿರೋ ಗಂಡನ್ಗೆ ತಿಲಕ ಇಟ್ಟು ಶುಭ ಹಾರೈಸ್ಬೇಕಾಗಿರೋದು ನನ್ನ ಕರ್ತವ್ಯ. ಅವ್ರ ಜೊತೆಲೇ ಇದ್ದು ಧೈರ್ಯ ಹೇಳ್ತೀನಿ ವಿನಃ ಆಡಬೇಡಿ ಅಂತ ಹೇಳಿ ಧೈರ್ಯಗೆಡ್ಸಲ್ಲ. ಅವ್ರು ನಾಳೆ ಆಡೇ ಆಡ್ತಾರೆ, ಗೆದ್ದೇ ಗೆಲ್ತಾರೆ, ಆ ನಂಬಿಕೆ ನನಗಿದೆ. ನೀವು ನಂಬಿ ಆಂಟಿ. ಅಯ್ಯೋ ಐಶ್ವರ್ಯ, ನೀನು ಯಾಕವ ಇದು ಅರ್ಥ ಆಯ್ತಿಲ್ಲ? ಇದು ರಂಗೇಗೌಡ ಒಬ್ಬನೇ ಆಡೋ ಅಂತ ಆಟ ಅಲ್ಲ ಕಣಪ್ಪ, ಏಳು ಜನ ಕೂಡಿ ಆಡೋ ಅಂತ ಆಟ. ಹಂಗಿರೋಣಾಗ ನನ್ ಹೆಂಗ್ ನಂಬಕಾಯ್ತದೆ ಹೇಳು? ನನಗ ಅವ್ನ ತಂಡದ ಮ್ಯಾಕೆ ನಂಬಿಕೆ ಇಲ್ಲ ಕಣವ. ಜೀವನದಲ್ಲಿ ನಂಬಿಕೆ ಮುಖ್ಯ ಆಂಟಿ. ಅವ್ರ ಟೀಮ್ ಅವರು ರಂಗೇಗೌಡರು ಗೌರವ ಉಳಿಸೋದಕ್ಕೋಸ್ಕರ ಆಡ್ತಿದ್ದಾರೆ. ಗೌಡ್ರು ಗೆದ್ದು ನಿಮ್ ಮಗಳ ಜೀವನದ ಮೇಲೆ ಬಿದ್ದಿರೋ ಕರಿ ನೆರಳಿನ ಪಕ್ಕಕ್ಕೆ ಸರಿಸೋವರೆಗೂ ಜೊತೆನಲ್ಲಿ ಇದ್ದೇ ಇರ್ತಾರೆ. ಕಂಬಿ ನಮ್ಮ ತಂಗಿ ಇದ್ದಂಗೆ, ಅವ್ಳು ಬಾಳ ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಇದೊಂದೇ ಒಂದು ಮಾತು ಸಾಕು ಕಂಡ್ರಲ್ಲ, ನಾಳೆ ಗೆಲುವು ನಮ್ದೇಯ. ಲೇಮುದೇವಿ, ಇಲ್ಲೇನು ಮಾಡ್ತಾ ಇದೀಯಾ? ನಡಿ ಹಟ್ಟಿ ಕಡೆಗೆ. ಇದ್ಯಾಕವ ಲಕ್ಷ್ಮಿ, ಮಾತಾಡವ ಅಂತ ಕರ್ಸ್ಕೊಂಡ್ರೆ ಬಾ ಅಂತಿದ್ಯಲ್ಲವಾ, ಅದು ನಾಳೆ ಪಂದ್ಯ ಇತ್ತಲ್ಲವ, ಅದಕ್ಕೆ ಕಿಟ್ಟಿಗೆ. ನೋಡಿ ಗೌಡ್ರೆ, ನನ್ನ ಹೊಟ್ಟೆಲಿ ಇವಾಗ 3 ತಿಂಗಳು ಕೂಸಿದೆ, ಆ ಕೂಸು ಹುಟ್ಟಕ್ಕಿಂತ ಮೊದಲೇನೆ ಅದಕ್ಕೆ ಅಪ್ಪ ಇಲ್ದಂಗೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಲಕ್ಷ್ಮಿ, ಇದು ಯಾಕವ ಹಿಂಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನು ಗೌಡ್ರೆ, ನಿಮ್ಮಂತ ಜ್ಯೂಸ್ ಕಟ್ಟಿ ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಗಂಡಿರನ್ನೆಲ್ಲ ಬಲಿ ಕೊಡ್ತೀರಾ? ನಿಮ್ಮನೇಲಿರೋ ಗಂಡ್ಮಕ್ಕಳನ್ನ ಕರ್ಕೊಂಡು ಆಟ ಆಡ್ರಿ, ನಮ್ಮಂಥ ಜೀವನದಲ್ಲಿ ಯಾಕೆ ಆಟ ಆಡ್ತೀರಾ? ಹೇ ಮುದೇವಿ ಬಾ. ಇದೇ ಕಮ್ಮಿ ಗೌಡ್ರ ಮುಂದೆ ನಿಂತ್ಕೊಳ್ಳಕ್ಕೆ ಎದುರ್ತಿದ್ದೆ, ಇವತ್ತೆ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನನ್ನ ತಾಳಿ ಭಾಗ್ಯ ಉಳಿಬೇಕು ಅಂದ್ರೂ ನಾನು ಹಿಂಗೆ ಮಾತಾಡಲೇಬೇಕು. ಸುಮ್ಕೆ ನಡಿ, ನಮಗೆಲ್ಲ ಯಾಕೆ ಈ ಕಬಡ್ಡಿ? ಗೌಡ್ರೆ, ಅವನ ಹೆಂಡ್ರಿಗೆ ತಲೆ ಕೆಟ್ಟಿರಂಗದೆ, ನೀವು ಹೇಳಿ. ಅವಳ ತಲೆ ಸಂತಕ್ಕೆ ಐತೆ, ಕೆಟ್ಟಿರೋದು ನಿನ್ ತಲೆ ಕಣ್ಲ. ನೋಡಿ ಗೌಡ್ರೆ, ಈ ತಾಯಿನ ಕಟ್ಕೊಂಡು ಅವಂಗೇನಾಗ್ಬೇಕು? ಈ ತಾಯಿ ಬದುಕವಳ ಸತ್ತವಳ ಅಂತ ನೋಡಕ್ಕೇನಾದ್ರು ಬಂದ? ತಾಯವ್ವ, ಏನಾಯ್ತವ, ಯಾಕವ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ ಗೌಡ್ರೆ, ನಿಮ್ ಕೈ ಮುಗಿತೀನಿ, ಈ ಆಟ ಎಲ್ಲ ನಮಗ್ ಬೇಡ, ಈ ಕಬಡ್ಡಿ ಎಲ್ಲ ನೀವೇ ಆಡ್ಕೊಳ್ಳಿ, ನಡಿಲ. ಮಂಜಾನು ಕಿಟ್ಟಿನ ಅವ್ರು ಎಟ್ಟಿ ತಗೋದು ನೋಡ್ಲಿಲ್ವಾ? ನಿನ್ಗೆ ಯಾಕ್ಲಾಬೇಕು ಈ ಆಟ, ನಡಿಲ. ರಂಗೇಗೌಡ್ರಿಗೂ ಗೋಪಾಲ್ ಗೌಡ್ರಿಗೂ ಅವ್ರ ತಾತ 1,000 ಎಕರೆ ಜಮೀನ್ ಬಿಟ್ಟೋಗವ್ರೆ ಅಂತ ಅವರು ಕೆಲಸ ಮಾಡ್ದಿರ ಜೀವನ ನಡೀತದೆ, ನಿಂದ ಹಂಗ ಆಯ್ತದೆ ಅಲ್ಲ, ನಡಿ ಎಟ್ಟಿಗೆ ಹೋಗಮ್ಮ. ಅವರೆಲ್ಲ ಹೊಂಟೋದ್ರು, ನೀವಿಬ್ರು ಮಾತ್ರ ಯಾಕೆ ಇಲ್ಲೇ ನಿಂತಿದ್ದೀರಾ? ಅವ್ರನ್ನ ಕರ್ಕೊಂಡೋದಂಗೆ ನಮ್ಮನ್ನ ಕರ್ಕೊಂಡೋಗೋಕೆ ಯಾರು ಇಲ್ಲ ಗೌಡ್ರೆ. ಇಷ್ಟು ವರ್ಷ ಚಪ್ಪಾಳೆ ಹೊಡೆದಿದ್ದು ಕೈಗುಳಿವು, ಈಗ ನಮಗೆ ಚಪ್ಪಾಳೆ ಹೊಡಿತಾರೆ ಅಂದರೆ ನಾವು ಸುಮ್ಮನೆ ಇರ್ತೀವ? ನಿಮ್ಮ ಜೊತೆ ಆಟ ಆಡ್ತೀವಿ ಗೌಡ್ರೆ. ನಾವು ಆಡ್ತೀವಿ ಗೌಡ್ರೆ. ಗೌಡ್ರೆ, ಹಂಗೋ ಹಿಂಗೋ ನೀವು ಮಹೇಶಣ್ಣ ಮುದ್ದೇಗೌಡ್ರು 3 ಜನ ಮತ್ತು ಇವರಿಬ್ರು ಒಟ್ಟು 5 ಜನ ಆಯ್ತು ಅಟ್ಟೆಯ, ಇನ್ನೂ ಇಬ್ರು ಏನು ಮಾಡೋದು ಗೌಡ್ರೆ?
ಐಶ್ವರ್ಯ ಅವರು ಏನು ನಮ್ಮ ರೂಮ್ ತನಕ ಪ್ರಯಾಣ ಬೆಳೆಸ್ಬಿಟ್ಟಿದ್ದೀರಾ? ಸಾರಿ ಸಾರಿ. ತುಂಬ ವಾಸನೆ ಬರ್ತಾ ಇದೆಯಾ? ಐ ಆಮ್ ರಿಯಲಿ ಸಾರಿ. ನೀವು ನನ್ನ ರೂಮ್ ತನಕ ಬರ್ತೀರಾ ಅಂತ ಗೊತ್ತಿದ್ರೆ ನಾನು ಜಿ ಹಾಳಾದನ್ನ ಕುಡಿದು ನನ್ನ ಆರೋಗ್ಯನ ಹಾಳು ಮಾಡ್ಕೊಳ್ತಿರ್ಲಿಲ್ಲ. ಯಾಕೆ ಅಂದರೆ ನಿಮ್ಮನ್ನು ನೋಡಿದ್ರೇ ಹಂಗೆ ನಶೆ ಏರ್ಬಿಡುತ್ತೆ. ಅಂಥದ್ರಲ್ಲಿ ನಾನೇ ಕುಡಿತಿದ್ದೆ. ನಶೆ ಯಾಕೆ ಏರುತ್ತೆ, ಯಾಕೆ ಇಳಿಯುತ್ತೆ, ನೀನು ಯಾಕೆ ಕುಡ್ದೆ ಅಂತ ಕೇಳೋದಕ್ಕೆ ಬಂದಿಲ್ಲ ನಾನು. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡು. ಓಕೆ. ಅದು ಸರಿ, ತಾವಿಲ್ಲಿ ತನಕ ಯಾಕೆ ಬಂದಿದ್ದು ಅನ್ನೋದನ್ನ ಮೊದಲೇ ಹೇಳಿ. ನೋಡು, ಇವತ್ತಾಗಿರೋದಕ್ಕೆಲ್ಲ ನೀನೇ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಿಮ್ಮ ಅಣ್ಣಂಗಿದೆಲ್ಲ ಅರ್ಥ ಆಗ್ತಾ ಇಲ್ಲ. ಡೋಂಟ್ ವರಿ, ಅವನಿಗೆ ಅರ್ಥ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಓಹ್, ಈ ಧೈರ್ಯದ ಮೇಲೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಾ? ಇದರಿಂದ ಮುಂದೆ ಪರಿಣಾಮ ಏನಾಗುತ್ತೆ ಗೊತ್ತಾ? ನೋಡಿ ಐಶ್ವರ್ಯ ಅವರೇ, ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ಸಂತೋಷನ ಹಾಳು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೋಡು, ನೀನೊಬ್ಬ ಸುಮ್ಮನಿದ್ರೆ ನಾಳೆ ನಮ್ಮ ಟೀಮ್ ಸೋಲೋದು ತಪ್ಪುತ್ತೆ, ಇಲ್ಲಾಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಆಟ ಆಡದೆ ಇದ್ಬಿಡು. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಾಕಿಲ್ಲ. ನಾನು ಆಡಲೇಬೇಕು, ಆಡ್ತೀನಿ. ನಾನು ಆಟ ಆಡಬೇಕು, ಆಡಿ ನನ್ನ ಗುರಿನ ಮುಟ್ಟಬೇಕು. ಏ, ನಿನಗೆ ಗುರಿ ಅನ್ನೋದೇ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನಾಟಕ ಮಾಡಬೇಡ. ನಿನ್ನ ಉದ್ದೇಶ ಆದರೂ ಏನು ಅಂತ ಹೇಳು. ಅಂದರೆ ನಾಳೆ ಪಂದ್ಯದಲ್ಲಿ ನಾವು ಸೋತು ಆ ಶಕುನಿ ಶಂಕರನ್ ಮಗನ ಜೊತೆ ಮದುವೆ ಮಾಡಿಸ್ಬೇಕು. ಉದ್ದೇಶ, ನನ್ನ ಉದ್ದೇಶ ಹೇಳಬೇಕಾ? ಓಕೆ, ಹೇಳ್ತೀನಿ, ಕೇಳಿಸ್ಕೋ. ಮೊದಲನೇದಾಗಿ ಆ ಪೀಡೆ ಕಮಲಿ ನನ್ನಿಂದ ದೂರ ಆಗಬೇಕು. ಹಂಗಾದ್ರೆ ನನ್ನ ಜೀವನದಿಂದ ಆ ಪೀಡೆ ತೊಲಗುತ್ತೆ. ಅಲ್ಲಿಗೆ ನನ್ನ ಮೊದಲನೇ ಉದ್ದೇಶ ಕ್ಲಿಯರ್. ತುಂಬಾ ವರ್ಷಗಳಿಂದ ಕಬಡ್ಡಿಲಿ ಗೆದ್ದು ಮಾರ್ನಮ್ಮಿ ಹಬ್ಬದ ಕಂಕಣ ತೊಡ್ಕೊಂಡು ಮೆರಿತಿರೋ ರಂಗೇಗೌಡಗೆ ಸೋಲಿನ ರುಚಿ ತೋರಿಸಿ ಸುತ್ತ ಹತ್ತಳ್ಳಿ ಜನರ ಮುಂದೆ ಮರ್ಯಾದೆ ಕಳಿಬೇಕು. ಹೌದು, ಅವನು ಮರ್ಯಾದಿನ ಕಳೆದು ಈ ಹಳ್ಳಿ ಜನ ರಂಗೇಗೌಡ ರಂಗೇಗೌಡ ಅನ್ನೋದನ್ನ ನಿಲ್ಲಿಸ್ಬೇಕು. ಇದ್ರ ಮೂಲಕ ರಂಗೇಗೌಡಂಗೆ ಸೋಲು ಅನ್ನೋದು ಶುರು ಆಗಬೇಕು. ಒಂದೇ ಕಲ್ಲಿಗೆ ಎರಡಕ್ಕಿನ ಹೊಡೆದು ನಾನು ನೆಮ್ಮದಿಯಾಗಿರಬೇಕು. ಇದು ನನ್ನ ಉದ್ದೇಶ. ಕೆಟ್ಟ ಯೋಚನೆಗಳು ಇಟ್ಕೊಂಡಿದ್ರೆ ನೀನು ಉದ್ಧಾರ ಆಗ್ತೀಯ ಅಂತ ಅನ್ಕೊಂಡಿದ್ಯಾ? ಅಂದ್ರೆ ನಾನು ಉದ್ಧಾರ ಆಗ್ಬೇಕು ಅನ್ನೋ ಕಾಳಜಿ ಐತೆ ನಿನಗೆ? ಹಂಗಾದ್ರೆ ಒಂದು ಡೀಲ್ ಮಾಡ್ಕೊಳ್ಳೋಣ. ನನಗೂ ಈ ಹಳ್ಳಿಲಿ ಇದ್ದು 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 ಬೋರ್ ಆಗ್ಬಿಟ್ಟೆ. ಅಂದ್ರೆ ಏಕಾಂತದಲ್ಲಿರಬೇಕು ಅಂತ ಅನಿಸ್ತಾ ಇದೆ. ಅಲ್ಲಿ ನಾನು ನೀನು ಇಬ್ಬರೇ ಇರಬೇಕು, ಗಂಡ ಹೆಂಡ್ರಾಗೆ. ಏನಂತೀಯಾ? ಚಪ್ಪಲಿ ಕಿತ್ತು ಹೋಗೋ ಥರ ಹೊಡಿತೀನಿ ಅಂತೀನಿ. ಮದ ಏರಿರುವಾಗ ಒಳ್ಳೇದು ಯಾವುದು ಕಿವಿ ತನಕ ಬರೋದಿಲ್ವಂತೆ.
ಈಗ ನಿನ್ನ ಪರಿಸ್ಥಿತಿನೂ ಅದೇ ಆಗಿದೆ. ಇದಕ್ಕ ಮೇಲೂ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಒಳ್ಳೇದೇ ಗೆಲ್ಲೋದು, ಆ ನಂಬಿಕೆ ನನಗಿದೆ. ನಿಮಗಿನ್ನೂ ಟೈಮ್ ಇದೆ. ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ.